ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹುಡುಗಿ ಅತ್ತೆ, ಚಿಕ್ಕತ್ತೆ, ನೀವಿಲ್ಲಿ? ನೆನ್ನೆ ರಾತ್ರಿ ಹೋದವಳು, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ಬಿಟ್ಟಿಯ? ಅದಕ್ಕೆ ನೀವೇ ಹುಡ್ಕೊಂಡ್ ಬಂದ್ಬಿಟ್ರ? ಇನ್ನೇನ್ ಮಾಡಕ್ಕಾಗತ್ತೆ, ಮನೇಲಿ ಎಲ್ಲರೂ ಗಾಬರಿ ಆಗಿದ್ವಿ, ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ವಿ. ನಿನ್ನನ್ ಮಾತಾಡ್ಸ್ದಾಗೂ ಆಗತ್ತೆ, ಆ ಉಷಾನ ನೋಡ್ಕೊಂಡು ಹೋದಾಗೂ ಆಗತ್ತೆ ಅಂತ. ಸಾರಿ ಅತ್ತೆ, ಅದು ಹೀಗಾಯ್ತಲ್ಲ, ಮನೆಗೆ ಬರೋದಕ್ಕೆ ಆಗ್ಲಿಲ್ಲ. ಅರ್ಜೆಂಟಲ್ಲಿ ಇಲ್ಲೇ ಉಳ್ಕೊಂಬಿಟ್ಟೆ, ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೂ ಆಗ್ಲಿಲ್ಲ. ಅದಕ್ಕೆ ನಿನ್ನ ಕ್ಲಾಸ್ ತಗೊಳಕ್ಕೆ ಅಂತ ಅಕ್ಕ ಇಲ್ಲಿಗೆ ಬಂದಿದ್ದಾಳೆ, ಅಲ್ವೇನಕ್ಕ? ಹೋ ಮತ್ತೆ, ಅಲ್ಲ ನೀನೇ ಇರ್ಬೇಕಿತ್ತ ಇಲ್ಲಿ? ನಿನಗೆ ಮನೆ ಮಠ ಯಾವುದು ಇಲ್ವಾ? ಅದು ಹಾಗಲ್ಲ ಅತ್ತೆ, ಇಂಥ ಟೈಮಲ್ಲಿ ಮುನಿಸ್ವಾಮಿ ಅವ್ರನ್ನ ಅವ್ರ ಮಗಳ ಜೊತೆ ಬಿಟ್ರೆ ಅವ್ರಿಗೆ ಹಿಂಸೆ ಆಗ್ತಿತ್ತೇನೋ, ಅದಕ್ಕೆ ನಾನೇ ಉಳ್ಕೊಂಬಿಟ್ಟೆ. ಉಷಾಗೆ ಎಚ್ಚರ ಆದ್ರೆ ನಾನಿದ್ರೆ ನೋಡ್ಕೊಳ್ಳೋದಕ್ಕೆ ಸರಿ ಆಗತ್ತೆ ಅಂತ. ಅಕ್ಕ, ನಿನ್ ಸೊಸೆಗೆ ಫುಲ್ ಭಯ ಆಗೋಗಿತ್ತು ನೋಡು. ಒಳ್ಳೇದೇ ಮಾಡ್ದೆ ಬಿಡು ಹುಡುಗಿ. ಪಾಪ ಅವ್ರೇನ್ ಮಾಡ್ತಿದ್ರು ಇವ್ರ ಜೊತೆ ಇದ್ದು? ಹುಡುಗಿ ಜೊತೆ ಹುಡುಗಿ ಇದ್ರೆ ನೋಡ್ಕೊಳಕ್ ಸರಿ ಹೋಗೋದು. ಅತ್ತೆ, ನೀವೆಲ್ಲಿ ಕೋಪ ಮಾಡ್ಕೊಂಡಿದ್ದೀರೋ ಅಂತ ಗಾಬರಿ ಆಗ್ಬಿಟ್ಟಿತ್ತು. ಸತ್ಯ, ನಮ್ಮ ಅಕ್ಕಂಗೆ ಅವಳ ಸೊಸೆ ಅಂದ್ರೆ ಸಿಕ್ಕಾಬಟ್ಟೆ ಖುಷಿ, ಹೆಮ್ಮೆ. ರಾತ್ರೋ ರಾತ್ರಿ ಎದ್ದು ಡ್ಯೂಟಿಗೆ ಹೋದ್ರು ಅವಳು ಅರ್ಥ ಮಾಡ್ಕೋತಾಳೆ. ಆದ್ರೆ ಒಂದೇ ಒಂದ್ ಕಂಪ್ಲೇಂಟ್, ಇನ್ಫಾರ್ಮ್ ಮಾಡ್ಬೇಕು. ಇನ್ಮೇಲೆ ಹೀಗಾಗಲ್ಲ ಅತ್ತೆ, ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ. ಇನ್ಮೇಲೆ ನಾನು ಎಲ್ಲೇ ಇದ್ರು ಲೈವ್ ಅಪ್ಡೇಟ್ ಕೊಡ್ತೀನಿ, ಓಕೆನಾ? ಇದು ನನ್ನ ಸೊಸೆ ಅಂದ್ರೆ. ನಾವೇ ಎದ್ದಿದ್ರು ನಮಗ್ ಹೊಳಿತಾ ಇತ್ತೋ ಇಲ್ವೋ ಈ ಹುಡುಗಿ ಜೊತೆ ರಾತ್ರಿ ಉಳ್ಕೋಬೇಕು ಅಂತ. ಆದ್ರೆ ನಿನ್ ಸಮಯ ಪ್ರಜ್ಞೆ ಎಲ್ರಿಗೂ ಮಾದರಿ ಸತ್ಯ. ಥ್ಯಾಂಕ್ಸ್ ಚಿಕ್ಕತ್ತೆ, ಈ ತರ ಸಪೋರ್ಟಿವ್ ಫ್ಯಾಮಿಲಿ ಇದ್ಬಿಟ್ರೆ ಆಕಾಶಕ್ಕೂ ಏಣಿ ಹಾಕ್ಬೋದು ನೋಡಿ. ಅಂದಾಗೆ ಕಾರ್ತಿಕ್ ಕೋಪ ಮಾಡ್ಕೊಂಡಿದ್ದಾನ? ಇಲ್ಲ ಸತ್ಯ, ಅವನು ನಾನು ಬರ್ತೀನಿ ಅಂದ, ನಾವೇ ಬೇಡ ನಾವಿಬ್ರೆ ಹೋಗಿ ಬರ್ತೀವಿ ಅಂತ ಹೇಳಿ ಬಂದ್ವಿ. ಪಾಪ ಅವನು, ಅವನಿಗೆ ಟೈಮೇ ಕೊಡೋದಕ್ಕಾಗ್ತಿಲ್ಲ. ನೀರ್ಗಿಳಿದ ಮೇಲೆ ಮಳೆ ಏನು ಚಳಿ ಏನು, ಗಂಡ ಆದವನು ಅದನ್ನ ಅರ್ಥ ಮಾಡ್ಕೋತಾನೆ ಬಿಡು. ಹೌದು ಸತ್ಯ, ಈಗ ಉಷಾ ಹೇಗಿದ್ದಾಳೆ? ಈಗ ಪರವಾಗಿಲ್ಲ, ಸುಧಾರಿಸ್ಕೋತಿದ್ದಾಳೆ. ಈ ನ್ಯೂಸ್ ಆಚೆ ಎಲ್ಲೋ ಹೋಗಿಲ್ಲ ತಾನೆ? ಇಲ್ಲ ಚಿಕ್ಕತ್ತೆ, ಹೋಗಿಲ್ಲ. ಅದಕ್ಕೆ ಈ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಬೇರೆ ಕಡೆ ಆಗಿದ್ರೆ ಏನು ಎತ್ತ ಅಂತ ಗೊತ್ತಾಗೋಕ್ ಮುಂಚೆನೆ ಈ ವಿಷಯ ಜನರ ಬಾಯಿಗೆ ಆಹಾರ ಆಗೋಗ್ತಿತ್ತು. ನಾಳೆ ಉಷಾ ಜೀವನಕ್ಕೆ ತೊಂದರೆ ಆಗ್ಬಾರ್ದಲ್ವಾ, ಅದಕ್ಕೆ. ಎಷ್ಟು ಮುಂದಾಲೋಚನೆ ಸತ್ಯ ನಿಂದು, ಇಂಥ ಸಮಯದಲ್ಲಿ ಇಂಥ ಕೆಲಸ ಮಾಡಬೇಕು ಅಂತ ಆ ದೇವರೇ ಬುದ್ಧಿ ಕೊಡ್ತಾನೋ ಏನೋ. ಒಳ್ಳೆ ಕೆಲಸ ಮಾಡಿದೆ ಹುಡುಗಿ. ಸದ್ಯ ಆ ಹುಡುಗಿಗೆ ಯಾವ ಜೀವ ಅಪಾಯನೂ ಆಗ್ಲಿಲ್ಲಲ್ಲ. ಇಲ್ಲ ಅತ್ತೆ, ಇಲ್ಲಿನ ಡಾಕ್ಟರ್ಸ್ ಎಲ್ಲ ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂಡ್ರು. ಡಾಕ್ಟರ್ ಜೀವ ಉಳಿಸಿದ್ರು, ನೀನು ವಿಷಯ ಆಚೆ ಹೋಗ್ದಿರೋ ಹಾಗೆ ನೋಡ್ಕೊಂಡು ಅವಳ ಜೀವನ ಉಳಿಸಿದ್ಯಾ ಸತ್ಯ. ಇಲ್ಲಿವರೆಗೂ ನಿನ್ನ ಮೇಲೆ ಹೆಮ್ಮೆ ಇತ್ತು, ಈಗ ನೀನ್ ಮಾಡಿರೋ ಕೆಲ್ಸದಿಂದ ನಿನ್ ಮೇಲೆ ಗೌರವನೂ ಬಂತು ಸತ್ಯ. ಆದ್ರೆ ಇಂಥ ಕೆಲ್ಸ ಮಾಡಿದವ್ರನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಸತ್ಯ. ಹೆಣ್ಣಿನ ಮೇಲೆ ಕಣ್ಣು ಹಾಕೋದಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ಬೇಕು, ಅಂಥ ಶಿಕ್ಷೆ ಕೊಡಿಸ್ಬೇಕು ಸತ್ಯ. ಡೌಟೇ ಇಲ್ಲ, ಉಪ್ಪಿಂದ ಅವನಿಗೆ ನೀರ್ ಕುಡಿಸ್ದೆ ಹೋದ್ರೆ ನನ್ ಸತ್ಯನೇ ಅಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನನ್ನ ಅತ್ತೆ ಚಿಕ್ಕತ್ತೆ. ಮುನ್ಸ್ವಾಮಿ ಅವರೇ, ನೀವು ಬರಲಿ ಅಂತಾನೆ ಕಾಯ್ತಿದ್ದೆ, ನೀವು ಹೋಗಿ ಉಷನ್ ಮಾತಾಡ್ಸಿ. ಸರಿ ಮ್ಯಾಮ್.
ಪಾಪ ಸತ್ಯ, ಅವ್ರ ಮುಖ ನೋಡೋಕ್ಕೂ ಆಗ್ತಿಲ್ಲ. ಒಳಗೊಳಗೆ ಅದೆಷ್ಟು ನೋವು ಅನುಭವಿಸ್ತಿದಾರೋ ಏನೋ. ಇದ್ರ ಹತ್ತು ಪಟ್ ನೋವು ಸಂಕಟನ ಆ ಕ್ರಿಮಿನಲ್ ಅನುಭವಿಸೋ ತರ ನಾನ್ ಮಾಡ್ತೀನಂತೆ. ನೀನ್ ಆ ಕೆಲಸ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸತ್ಯ. ಆಲ್ ದಿ ಬೆಸ್ಟ್ ಸತ್ಯ, ಒಳ್ಳೇದಾಗ್ಲಿ. ಹೇಗಾದ್ರೂ ಮಾಡಿ ಬಾಲನ ಮತ್ತೆ ನನ್ನ ಕಡೆ ತಿರುಗಿಸ್ಕೋಬೇಕು. ಆ ರುಕ್ಕು ಮುಂದೆ ನಾನು ಬಾಲ ಜೊತೆಲಿ ಓಡಾಡಬೇಕು, ಅವಳು ಹುರ್ಕೊಂಡು ಸಾಯ್ಬೇಕು. ಅದಕ್ಕೇನ್ ಮಾಡೋದು, ಹೇಗೆ ಅವನನ್ನು ಟ್ರ್ಯಾಕಿಗೆ ತರೋದು? ಬಾಲ ಒಳಗ್ ಬಾ. ದಾರಿ ಬಿಟ್ರೆ ಒಳಗ್ ಬರ್ಬೋದು. ಬಾಲ, ನಿನ್ಗಿನ್ನೂ ನನ್ ಮೇಲೆ ಕೋಪನಾ? ಹಳೇದನ್ನೆಲ್ಲ ಮರ್ತು ನಾವ್ ಒಂದಾಗಕ್ಕಾಗಲ್ವಾ? ನೋಡು, ನಾನು ಬದಲಾಗಿದ್ದೀನಿ, ನಾನ್ ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನೀನ್ ಮೊದ್ಲಿನ ತರ ಇರ್ಬೇಕು. ಬಾಲ, ನಿನ್ ಜೊತೆ ಮೊದ್ಲಿನ ತರ ಇರೋದಿರ್ಲಿ, ನಿನ್ ನಾ ಮೊದ್ಲಿನ ತರ ನಂಬೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ನಿನ್ನ ನಾನ್ ಹೇಗ್ ನಂಬಿಸ್ಲಿ? ನೋಡು, ನೀನ್ ಹೇಳಿದ ಕೆಲ್ಸನ ನನ್ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ. ನೀನ್ ಈ ಪ್ರಪಂಚನೇ ಮರಿಬೇಕು, ಅಷ್ಟು ಪ್ರೀತಿ ಮಾಡ್ತೀನಿ. ನಿನಗ್ ಮಗು ಅಂದ್ರೆ ಇಷ್ಟ ಅಲ್ವಾ? ನಾವು ಮಗು ಮಾಡ್ಕೊಳೋಣ ಬಾಲ. ನಮ್ ಪ್ರಪಂಚದಲ್ಲಿ ನಾನು ನೀನು ನಮ್ಮ ಮಗು. ನನ್ಗೆ ಒಂದೇ ಒಂದ್ ಚಾನ್ಸ್ ಕೊಡು. ಮಗು ಮೇಲೆ ಆಸೆ ಇದೆಯಾ? ಬಾಲ, ಒಂದ್ಸಲ ಮಾಡಿ ತಪ್ಪನ್ನ ನಾನು ಖಂಡಿತವಾಗ್ಲೂ ಮತ್ತೆ ಮಾಡಲ್ಲ. ಪ್ರತಿ ಹೆಣ್ಣಿಗೂ ತಾಯಿ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ನಿನ್ ಪ್ರೀತಿ ನನಗೆ ಅರ್ಥ ಆದ್ಮೇಲೆ ನನಗೂ ಆ ಆಸೆ ಬಂದಿದೆ. ನನಗ್ ಮಗು ಬೇಕು, ನಾನು ನೀನು ಅಪ್ಪ ಅಮ್ಮ ಅಂತ ಅನ್ಸ್ಕೋಬೇಕು. ನನ್ನನ್ನ ಹೆಂಡತಿಯಾಗಿ ಒಪ್ಕೋತ್ಯಾ? ಪ್ಲೀಸ್ ಬಾಲ, ಒಪ್ಕೋ. ಸರಿ ಬೇಬಿ, ಒಪ್ಕೋತೀನಿ. ನಾವಿಬ್ರು ಶುರುವಿಂದ ಮತ್ತೆ ನಮ್ಮ ಜೀವನ ಮತ್ತೆ ಶುರು ಮಾಡೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.